ಗಬ್ಬದು ಕೊಟ್ಬಿಡ್ತಾನೆ ಅಂತ ಭಯ ಅದಕ್ಕೆಂದರೆ ತುಂಬ ಜನದಿಂದ ಕೈ ಬದಲಾಯಿಸಿ 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 ಪಾಪ ಅದು ಬೇಸತ್ತೋಗೋದ ಎಲ್ಲೂ ಒಂದು ನೆಲ ಸಿಕ್ಕಿತ್ತಿಲ್ಲ ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿರುತ್ತೆ ಸರ್ ಇದು ಸಾಯವರಿಗೂ ಅದ್ರ ಆಮೇಲೆ ಸರ್ ಇನ್ನೊಂದು ಹೇಳ್ಬಿಡ್ತೀನಿ ಒಂದು ಪಾಯಿಂಟು ಒಂದು ನಾಟಿ ವಯಸ್ಸು ವಯಸ್ಸಾದ ಮೇಲೆ ಅದ್ರ ಶಕ್ತಿ ಇನ್ನೂ ದುರ್ಗುಣ ಆಗುತ್ತೆ ಸರ್ ತುಂಬ ಆಗುತ್ತೆ ಯಾಕೆ ಅಂದರೆ ಬಂಜೆ ಆಗುತ್ತಲ್ಲ ತನ್ನ ಶಕ್ತಿ ಕಳ್ಕೊಳ್ಳುತ್ತಲ್ಲ ಶಕ್ತಿ ಕಳ್ಕೊಂಡ್ಮೇಲೆ ಆದರೂ ಗಂಧ ಮತ್ತು ಸಗಣಿ ಸಗಣಿಲಿ ಇನ್ನೂ ಉತ್ಕೃಷ್ಟವಾದ ಶಕ್ತಿನ ಸೂಕ್ಷ್ಮ ಜೀವಿಗಳಿಗೆ ಶಕ್ತಿ ಕಳಿಸ್ತದೆ ಹಾಲು ಕೊಡೋದು ನಿಲ್ಸಿದ್ರೆ ಬಂಜೆ ಹಸುಗಳನ್ನ ಕಟ್ ಮಾಡೋದು ಮಾರಾ ಕೊಟ್ಬಿಡ್ತಾರಲ್ಲ ದಯವಿಟ್ಟು ಕೊಡಬೇಡಿ ಇನ್ನೂ ಹತ್ತು ಪಟ್ಟು ಅಲ್ಲ ನೂರು ಪಟ್ಟು ಜಾಸ್ತಿ ಆಗುತ್ತೆ ಶಕ್ತಿ ಅದಕ್ಕೆ ನೀವು ಸಗಣಿ ಮತ್ತು ಗಂಧಕ್ಕೆ ನಿಮ್ಮ ಭೂಮಿಗೆ ಬೇಕಾಗಿರುವಂಥ ಎಲ್ಲ ಪೋಷಿಕಾಂಶಗಳನ್ನು ದಾರಿ ಹರಿತದೆ ಅದು ವಯಸ್ಸಾದ ಮೇಲೆ ಯಾಕೆ ಅಂದರೆ ನೋಡಿ ಅಲ್ಲೂ ಕೂಡ ಭಗವಂತ ಅದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಒಳ್ಳೆ ಹಸುನ ಇವತ್ತು ಮಾರಾಕೋದು ಕಟುಕರಿಗೆ ಕೊಡೋದು ಮಾಡ್ತಾ ಇರೋದು ನಿಜಕ್ಕೂ ವಿಪರಾಸ ಸರ್ ಇದು ಇದನ್ನ ಹೇಳ್ಕೊಳೋಕೆ ತುಂಬ ನೋವಾಗುತ್ತೆ ನಮಗೆ ಸರ್ ಅದು ನೀವು ಮೇಲ್ಗಡೆ ನೋಡಿದ್ದು ನಾಲ್ಕು ವರ್ಷದ್ದು ಎರಡನೇದು ಒಂದೂವರೆಂದ ಎರಡು ವರ್ಷದ್ದು ಮೂರನೇದು ಇದು ಹನ್ನೆರಡು ವರ್ಷ ನಮ್ಮ ತಂದೆ ನಟ್ಟಿರೋದು ಇದೆಲ್ಲ ನಾನು ಅಲ್ಲಿ ಹೇಳಿದ್ನಲ್ಲ ಎರಡು ವರ್ಷದ ಗಿಡ ಅದು ನಮ್ಮ ತ ನಾನು ಹೋಗಿರೋದು ಇದು ನಮ್ಮ ತಂದೆ ಅಂದರೆ ಕೆಮಿಕಲ್ ಹಾಕ್ಬಿಟ್ಟು ಬೆಳೆಸ್ಬಿಟ್ಟಿದ್ದಾರೆ ಬೆಳೆಸಿ 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 ಚೆನ್ನಾಗಿ ತಿನ್ನಿಸಿ ಹೋಟ್ಲು ಊಟ ತಿಂದು ಮಕ್ಳು ಹೆಂಗಾಯ್ತು ದಪ್ಪಕ್ಕೆ ಬೇಕ್ರಿ ಊಟ ತಿಂದು ಹಂಗೆ ಆಗ್ಬಿಟ್ಟವೆ ಸರ್ ಇವು ನೋಡಿ ಸೈಜ್ ನೋಡಿ ಹೆಂಗವೆ ಬಟ್ ಮ್ಯಾಗಡೆ ಪಸ್ತು ನೋಡಿ ಒಂದು ಐದು ಕೆ ಜಿ ಅಡಿಕೆ ಕೆಡ್ಕವೆ ಅಷ್ಟೇ ಈಗ ಇದನ್ನ ನಾಲ್ಕು ವರ್ಷದಿಂದ ನಮ್ಮ ತಂದೆ ನನ್ನ ಕೈ ಕೊಟ್ಟ ಮೇಲಿಂದ ನಾನು ನಾಲ್ಕು ವರ್ಷದಿಂದ ಇದಕ್ಕೆ ಊಟ ಹಾಕಿಲ್ಲ ಹೊರಗಡೆಯಿಂದ ತಂದು ಉಪವಾಸ ಇಟ್ಟಿದ್ದೀನಿ ಅದು ಒಂದು ವರ್ಷ ನನಗೆ ಐದು ಕ್ವಿಂಟಲ್ ಕೊಡ್ತು ನೂರು ಮರದಕ್ಕೆ ಐದು ಕ್ವಿಂಟಲ್ ಆಯಿತು ಒಂದು ವರ್ಷ ಏನು ನನಗೆ ಊಟನೇ ಆಗೋಕ್ಕಿಲ್ಲ ನಮ್ಮ ಹೆಂಗೋ ತಂದು ತಂದು ಹಾಕ್ತಿರು ಊಟನೇ ಹಾಕ್ತಲ್ವಲ್ಲ ಇವನು ಹಿಂಗ ಮಾಡಿದೆ ಉಂಟು ಕಾಪಿಸ್ಕೊಂಡು ನನಗೆ ಮೊದಲೇ ವರ್ಷ ಊಟ ಕೊಡ್ಲಿಲ್ಲ ಆದ್ರೂ ನಾನು ಇವನ್ಗೆ ಮೋಸ ಮಾಡಲಿಲ್ಲ ಒಂದ್ ಸ್ವಲ್ಪ ಜೀವಮೃತ ಅಮೃತ ಗೊಬ್ಬರ ಮಾಡ್ಕೊಂಡು ಒಳಗಡೆ ಅವರೇ ಕಾಳು ಬರುತ್ತೆ ಒಂದ್ ಸ್ವಲ್ಪ ನಳಿಗೆ ಹಾಕೊಂಡಿದೀನಿ ನೋಡಿ ಇಲ್ಲಿ ನುಗ್ಗೆ ಗಿಡಗಳು ಈ ಆಮೇಲೆ ವೆಲ್ವೆಂಟು ಈ ವೆಲ್ವೆಂಟ್ ಎಲ್ಲ ಹಾಕೊಂಡು ಮದ್ ಮದ್ದೆ ಒಂದೊಂದು ಬಡ್ಡತ ಒಂದೊಂದ್ ಗಿಡ ಇದ್ರು ಸಾಕು ಹಾಕೊಂಡು ಜೀವಮೃತ ಕೊಡ್ಕೊ ಬಂದೆ ಈಗ ನನಗೆ ಒಂದು ವರ್ಷಕ್ಕೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆಗ್ತಿದೆ ಸರ್ ನೂರು ಗಿಡಕ್ಕೆ ನೂರು ಗಿಡ ಇದೆ ವಿಥ್ ಶೂನ್ಯ ಬಂಡವಾಳದಲ್ಲಿ ವಿತೌಟ್ ಕೆಮಿಕಲ್ ಗೊಬ್ಬರ ಏರಿಸ್ತಾನೆ ನೀವೆಲ್ಲರೂ ಗೊಬ್ಬರ ಇರೋದ ನಾನು ತೋರ್ಸ್ಬೋದು ಇದ್ರೆ ಒಂದು ವರ್ಷದಲ್ಲಿ ಇದ್ದೇ ಇರುತ್ತೆ ಹಾಕಿದ್ರೆ ನಾನು ನೋಡ್ಬಂದು ನೀವು ಈ ವರ್ಷ ನೋಡಿ ಏನು ಹಾಕಿಲ್ಲ ಹಿಂಗ್ ಕಚ್ಚಿದೆ ಈ ಸಲ ಹತ್ತು ಕುಂಟಲ್ ಆಕಾಂಕ್ಷೆ ಪಟ್ಟಿದ್ದೀನಿ ನಾನು ಈ ಒಂದು ನಿಮ್ಮ ತಂದೆಯವ್ರು ನೆಟ್ಟಿದಾರಲ್ಲ ಇದು ಏನ್ ಏನ ಅಳತೆ ಸರ್ ಇದು ಅಳತೆ ಬಂದು ಒಂಬತ್ತು ಇದೆ ಸರ್ ಒಂಬತ್ತು ಒಂಬತ್ತು ಇದೆ ಅದು ನೀವು ಹಾಕಿರೋದು ನಾನು ಹಾಕಿರೋದು ಎಂಟುವರೆ ಒಂಬತ್ತು ಹಂಗಿದೆ ಸರ್ ಅದುವೇ ಗಿಡದಿಂದ ಗಿಡಕ್ಕೆ ಒಂಬತ್ತು ಒಂಬತ್ತಿದೆ ಇದು ಇದು ಅದು ಅದು ಎಂಟೂವರೆ ಎಂಟು ಹಂಗಿದೆ ಇನ್ನು ಸ್ವಲ್ಪ ಅಂತರ ಕೊಡ್ಬೋದಿತ್ತಲ್ಲ ಕೊಡ್ಬೋದಿತ್ತು ಸರ್ ನಾನು ಯಾಕೆಂದ್ರೆ ಬೇರೆ ಗಿಡಗಳು ಆಕಾಂಕ್ಷೆ ನಾನು ಇಟ್ಕೊಂಡಿರ್ಲಿಲ್ಲ ನಾನು ಹಸಿಳೆ ಗೊಬ್ಬರ ಮಾಡಿಕೊಂಡು ಅಡಿಕೆ ತೋಟ ಹೇಳ್ತಾರದಿಂದ ಸ್ವಲ್ಪ ಬಿಸ್ತು ಚೆನ್ನಾಗಿ ಅದಕ್ಕೆ ಮುಂದಕ್ಕೆ ಆದ್ರೂ ಬರಲಿ ಅನ್ನೋ ಸ್ವಲ್ಪ ಅವೇಡ್ ಆಯ್ತದೆ ನಾಳೆ ನಾಳೆ ದಿನ ಗ್ಲಿಜರಿ ಗಿಡಗಳು ಹಾಕೊಳಕ್ಕೆ ಈಗ ಒಂದೆರಡು ಎರಡು ಮೂರು ವರ್ಷದೊಳಗೆ ಹಸಿರಳೆ ಗೊಬ್ಬರ ಸೇರಿಸ್ಬಿಟ್ಟು ಮುಂದಕ್ಕೆ ಗ್ಲಿಸಿಡಿ ಗಿಡ ಹಾಕೊಳ್ತೀನಲ್ಲ ನಳಿ ಹಾಕಿ ಕಾಡಂಗೆ ಕ್ರಿಯೇಟ್ ಆಗುತ್ತೆ ಅಂದ್ಬಿಟ್ಟಿದ್ದೀನಿ ಸರ್ ಅದು ಏನು ತೊಂದರೆ ಇಲ್ಲ ಎಂಟು ಎಂಟು ಹಾಕೋಬೋದು ಸ್ವಲ್ಪ ಸ್ಪೆಷಲಾಗಿ ಕೊಟ್ಟವ್ರೆ ನಿಮ್ಮ ತಂದೆ ಸರ್ ಇದು ಓಟ್ಲುಟ ಜಾಸ್ತಿ ತಿಂದಿದೆ ಬಟ್ ಮ್ಯಾಗಡೆ ರಿಸಲ್ಟ್ ತೋರಿಸಿ ನಮ್ಮ ರೈತರುಗಳು ಮಾಡ್ತಾರ ತಪ್ಪು ತಿನ್ಸ್ಬೇಡ್ದು ಸರ್ ಚೆನ್ನಾಗೆ ತಂದಿ 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 ಬಿಡ್ತಲ್ಲ ಆಗದ್ ಬಿಡು ನೋಡಿ ಬೇರಲ್ಲಿ ನೋಡಿ ಇವಾಗ ನಾನು ನಾಲ್ಕು ವರ್ಷದಿಂದ ಹಾಕ ಬಂದಿರೋದಕ್ಕೆ ಏನ್ ಬಂದಿದೆ ಸರ್ ಇಲ್ಲಿ ಇಕ್ಕೆಗಳು ಬೇರ್ ನೋಡಿ ಸರ್ ಇಲ್ಲಿ ನೀವೇ ನೋಡ್ಬೋದು ನಾಲ್ಕು ವರ್ಷದಿಂದ ನಾವು ಯೂಸ್ ಮಾಡಿದ ಪಾಪ ಅದು ಸದೃಢವಾಗಿ ಬೇರ್ಗಳ ದಪ್ಪ ಎಷ್ಟು ಸೈಜ್ ನೋಡಿ ಹೌದು ಮೇಲೆ ಇದೆ ಏನು ಅದು ಮಣ್ಣೊಳಗೆ ಹೋಗಿಲ್ಲ ಮೇಲೆ ಇದೆ ಬೇರು ಅಲ್ಲ ಏನಕ್ಕೆ ಬಂದಿದೆ ಎರೆ ಉಳದು ಇಕ್ಕೆ ಅದ್ರ ಮೇಲೆ ಅದೇ ಅದ್ರಲ್ಲಿರುವಂಥ ಗೊಬ್ಬರ ಗೊತ್ತು ನಿಮಗೆ ಎರೆ ಉಳ್ದಲ್ಲಿ ಏನು ಸಕ್ತಿ ಇದೆ ಅಂತ ಹೆಂಗೋ ಬೇರುಗಳು ಮೇಲೆ ಇರುತ್ತೆ ಕರ್ಗಡೆ ಹೋಗಲ್ಲ ಹೌದು ಮೇಲೆ ಇರುತ್ತೆ ಶುಂಠಿ ಇದೆ ಸರ್ ಮನೆಗೆ ಬಿ ಉಪಯೋಗಿಸ್ಕೊಳ್ಳೋಕೆ ನೋಡಿ ನಮ್ಮ ಇಡೀ ನಮ್ಮ ತೋಟ ಇವತ್ತು ಇವರಿಂದ ಹಿಂಗೆ ಆಗಿದ್ದಾರೆ ಅವ್ರು ನೋಡಿ ಅವ್ರದ್ದು ಆರ್ಭಟ ಸ್ಟಾರ್ಟ್ ಮಾಡಿದ್ರು ಎಷ್ಟು ವರ್ಷ ಆಯ್ತು ತಂದು ಸರ್ ಇದು ಎರಡೂವರೆ ವರ್ಷ ಎರಡು ವರ್ಷ ಆಗಿದೆ ಸ್ವಲ್ಪ ಗಾಬರಿ ಪಡ್ತಾರೆ ನಾವು ನೋಡಿದ್ರೆ ಪರವಾಗಿಲ್ಲ ನಮ್ಮನ್ನು ಸೇರಿಸ್ತಾರೆ ನೀವು ಹೋಗಿ ನಾವು ಅವ್ರ್ಗೆ ವಸುಬ್ರಲ್ಲುಲ್ಲ ಬೊಪ್ಪಾ ಬಾರೆ 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 ಇಲ್ಲಿ ಗಾಬರಿ ಪುಡ್ಬೇಡ ಬಾ ಯಾರು ಇಲ್ಲ ಬಾ ಬಾ ನಾನೇ ಕಂತ ಬಾ ಯಾಕೆ ಬಾರೆ ಬಾರೆ ಇಲ್ಲಿ ಬಾರ ಸುಮ್ಮನೆ 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 ಇವಳು ತಂದು ಎರಡೂವರೆ ವರ್ಷ ಆಯಿತು ಸರ್ ಇವಳನ್ನ ನಾನು ಸಾಲಿಗ್ರಾಮ ಬೆಟ್ಟಳ್ಳಿ ಹತ್ರ ತಗೊಬಂದೆ ನುರಿತ ಪರಿಚಯ ಇರೋರನ್ನ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ಮಾಡಿ ಅವ್ರ ಹತ್ರ ಕಳಿಸಿ ಇದನ್ನು ಪರ್ಚೇಸ್ ಮಾಡ್ಕೊಂಬಂದೆ ರವಿ ಪಾಟೀಲ್ಸ್ ಅವರು ಅನಂತರಾವ್ ಅವರು ಮತ್ತು ಆದ ಮಾದೇವಣ್ಣ ಅವರು ಸ್ವಲ್ಪ ಇದಕ್ಕೆ ವ್ಯಾಪಾರ ಮಾಡಿ ಕೊಟ್ರು ತುಂಬ ಚೆನ್ನಾಗಿ ಸ್ವಲ್ಪ ದೂರದಲ್ಲೇ ಇರಿ ಸರ್ ಸ್ವಲ್ಪ ಗಾಬರಿ ಪಡ್ಕೊತಾಳೆ ಇವರು ತಂದ್ರೆ ಸರ್ ಇದು ಇಪ್ಪತ್ತೆಂಟೂವರೆ ಸಾವಿರ ನಾನು ತಗೊಂಡಾಗ ಇದು ನನಗೆ ಆಲ್ರೆಡಿ ದುಡ್ಡ ಕೊಟ್ಬಿಡ್ತು ಸರ್ ಇದು ಅದು ಕರು ಕೊಟ್ಟು ಓರ್ಗರನ್ನ ನನಗೆ ಆಲ್ರೆಡಿ ನನಗೆ ಅದ್ರ ದುಡ್ಡ ವಾಪಸ್ ಕೊಟ್ಬಿಟ್ಟಿದ್ದಾರೆ ಮತ್ತೆ ಒಂದು ಎಕರೆ ತೋಟ ಇಳಿಸ್ಕೊಡ್ತಾ ಇದಾರೆ ಸ್ವಲ್ಪ ಗಾಬರಿ ಮಾಡ್ಕೊತಾಳೆ ಯಾರಾದ್ರೂ ಹೊಸಬ್ರು ಬಂದರೆ ಮನೇಲಿದ್ದಾಗ ಶಾಂತವಾಗಿ ಇರ್ತಾಳೆ ನನ್ನ ಜೊತೆ ಈಗ ನಿಮ್ಮ ಹತ್ರ ಇರೋದು ಒಂದು ಎಕರೆ ಒಂದು ಹಸು ಸರ್ ಒಂದು ಎಕರೆ ಹಸು ಒಂದು ಹಸು ಒಂದು ಎಕರೆನ ಹೆಂಗೆ ಮೇಂಟೈನ್ ಇದ್ದೀರಾ ಮತ್ತು ನಿಮಗೆ ಹೆಂಗೆ ಲಾಭ ತಂದು ಕೊಟ್ಟಿದೆ ಅದನ್ನು ಹೇಳಿ ಸರ್ ಒಂದು ನಾಟಿ ಹಸು ಒಂದು ಎಕರೆಗೆ ನಾವು ಒಂದು ಲಕ್ಷ ರೂಪಾಯಿನ ಆದಾಯನ ಸಂಪೂರ್ಣವಾಗಿ ಸ ಯಾವುದೇ ಡೌಟ್ ಇಲ್ದೇ ಸಂಪಾದನೆ ಮಾಡ್ಬೋದು ಹೇಗೆ ಅಂದರೆ ಒಂದು ನಾಟಿ ಹಸು ಇಟ್ಕೊಂಡ್ರೆ ನಿಮಗೆ ಒಂದು ಕರು ಕೊಡುತ್ತೆ ಕರೆಕ್ಟಾಗಿ ಬೀಡ್ ಕೊಟ್ಟರೆ ನಿಮಗೊಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಕರು ಆಯಿತು ಜಾಸ್ತಿ ನೀವು ಐವತ್ತು ಸಾವಿರ ರೂಪಾಯಿ ಗಂಟು ಮಾರಿರೋದು ಒಂದು ನಿಮಗೆ ಮಂಡ್ಯ ಭಾಗದಲ್ಲೆಲ್ಲ ನಮ್ಮದು ಇವಾಗ ಮೂವತ್ತೆರಡು ಸಾವಿರ ರೂಪಾಯಿಲಿ ಎರಡು ಸಾವಿರ ಖರ್ಚೋಗಿ ಮೂವತ್ತು ಸಾವಿರ ರೂಪಾಯಿ ಅವರು ಅಲ್ಲಿ ಇದ್ರು ಮೂವತ್ತು ಸಾವಿರ ರೂಪಾಯಿ ನಂಗೆ ಕೈಗೆ ಸಿಕ್ತು ಇದರಲ್ಲಿ ನಾನು ತೋಟಕ್ಕೆ ಅಂದ್ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ತಿದ್ದೆ ಸರ್ ನಾನು ಇಂಥ ಗೊಬ್ಬರ ಹಾಕ್ಲೇಬೇಕು ಅಂತ ಇವ್ ಇವಕ್ಕೆಲ್ಲ ಒಂದು ಸ್ವಲ್ಪ ಮೂಡೆ ತಲೆ ತುಂಬೋರು ಕೊಡಕೆ ಗೊಬ್ಬರನ ನಾನು ಕಾರ್ ಕೊಡಕೆ ಗೊಬ್ಬರನೇ ನವೀನವ್ರ ಹತ್ರ ತರಿಸಿದ್ದೀನಿ ಗಾಣದ ನವೀನವ್ರ ಹತ್ರ ಹಳ್ಳಿ ಕಾರುಗಳನ್ನ ತಗೊಂಡು ಗಾಣ ಮಾಡಿದ್ದಾರೆ ಅಲ್ಲಿಂದ ಒಂದು ಮೂರು ಟ್ಯಾಕ್ಟ್ರು ಗೊಬ್ಬರ ತರಿಸಿದೆ ಆ ಎರಡು 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 ಟ್ಯಾಕ್ಟ್ರು ಏನೋ ತರ್ಸ್ಕೊಂಡಿದೆ ಅದರಲ್ಲಿ ನನಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಯ್ತಿತ್ತು ಅದು ಉಳಿತೈತೆ ಒಂದು ಕರ ಮತ್ತು ಲೇಬರ್ಗಳು ಗೀಬರ್ಗಳು ಏನು ನಮ್ಮ ತೋಟಕ್ಕೆ ಉಳುಮೆ ಮಾಡೋದು ಅದೆಲ್ಲ ಏನೂ ಇಲ್ಲ ಈಗ ಒಂದು ಹಾಲು ಹಾಲು ಗೊತ್ತಲ್ಲ ನಿಮಗೆ ಒಂದು ಮನೆ ಒಂದು ಮನೆಗೆ ಒಂದು ಲೀಟ್ರ್ ಆದ್ರೂ ಬೇಕು ಸರ್ ಏಳು ತಿಂಗಳು ಹಾಲು ನನಗೆ ಉಳಿತೆ ಎಲ್ಲರೂ ಸಾಕೋದ್ರಿಂದ ನಾಟಿ ಹಸುಗಳನ್ನ ಈಗ ಇದು ನಿಂತು ಹೋದ್ಮೇಲೆ ನಾವು ಪಕ್ಕದ ಮನೆಯವ್ರ ಹತ್ರ ಟೈಪ್ ಮಾಡ್ಕೋಬೋದು ನೋಡಪ್ಪ ನಿಮ್ಮ ನಮ್ಮ ಸರ್ಕಾರ ಹಾಕ್ತಾಗ ನಿಮಗೆ ಕೊಡ್ತೀವಿ ನಿಮ್ಮ ಇದ್ದಾಗ ಬಟ್ ಏನು ಮಾಡೋದು ಇವತ್ತು ಹಳ್ಳಿ ಕಾರ್ ಹಸುನ ಯಾರು ಸಾಕಬಾರ್ದು ಅನ್ನೋ ಲಕ್ಕದಲ್ಲಿ ಬಿಂಬಿಸ್ಬಿಟ್ಟಿದ್ದಾರೆ ಎಲ್ಲರ ಮನೆಗಳಲ್ಲೂ ಹೆಚ್ಚಪ್ ಹಸು ಇದೆ ಸಾಕಿ ನಿಮ್ಮ ಹಣ ಆದ ಅವಶ್ಯಕತೆಗಳಿಗೆ ಸಾಕಬೇಕು ಇಲ್ಲ ಅಂತಲ್ಲ ಜೊತೆಯಲ್ಲಿ ಒಂದು ಹಳ್ಳಿ ಕಾರನ್ನು ಇಟ್ಕೊಂಡು ಅದರಿಂದ ಪ್ರಯೋಜನಗಳ್ನ ಪಡ್ಕೋಬೇಕು ಕ್ಲೂ ನನಗೆ ಒಂದು ಹೆಣ್ಣು ಒಂದು ಗಂಡು ಸರ್ ಅವ್ರಿಗೆಗೋಸ್ಕರ ನಾನು ಈ ಹಸು ತಂದಿದ್ದು ಒಂದು ಅದಕ್ಕೂ ಕಾ ಒಂದು ರೀಸನ್ ಇದೆ ಯಾಕೆ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಮಕ್ಕಳುಗಳು ಪದೇ ಪದೇ ಆರೋಗ್ಯ ಕೆಟ್ಟಿದ್ದೇ ಇಲ್ಲ ಸರ್ ಇದು ನಮ್ಮ ಮನೆಗೆ ಕಾಲು ಇಟ್ಟ ಮ್ಯಾಲಿಂದ ನಮ್ಮ ಮಗಳನ್ನ ಮಕ್ಕಳನ್ನ ಆಸ್ಪತ್ರೆ ಮೆಟ್ಟಲು ನಾನು ಹತ್ತಿಸಲ್ಲ ಹಾಲಲ್ಲಿ ಅಷ್ಟು ಶಕ್ತಿ ಇದೆ ಯಾಕೆ ಅಂದರೆ ಒಂದು ಕರು ನಾಟಿ ಹಸುಗೆ ನಾಟ ಕರು ಹಾಕ್ತಲ್ಲ ನಮ್ಮದು ಹೋರ್ಗಾರ ಎಂಟು ತಿಂಗಳು ಒಂದು ವರ್ಷ ಹಾಲು ಕುಡಿಸ್ತೀವಿ ಹಾಲು ಕುಡ್ದಿದ್ದು ಇಡೀ ಜೀವನ ಆದ್ರೆ ಆ ಶಕ್ತಿ ನೀಡ್ಕೊಳ್ಳುತ್ತೆ ಆ ತಾಕತ್ತನ್ನ ಈ ಕಸು ಮುಡುತ್ತೆ ಅಂದರೆ ಇದ್ರ ಹಾಲು ನಾವು ಕುಡಿಯೋದ್ರಿಂದ ನಮಗೆಷ್ಟು ಶಕ್ತಿ ಮತ್ತು ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನೋದನ್ನ ಭಗವಂತ ಎಷ್ಟು ಇದಿಟ್ಟಿದ್ದಾರೆ ಅಂದರೆ ನಾವು ಅದನ್ನು ಅದರ ಋಣ ನಾವು ತೀರ್ಸೋಕ್ಕಾಗಲ್ಲ ಸರ್ ದಯವಿಟ್ಟು ಹಳ್ಳಿಕಾರ ಹಸುಗಳನ್ನ ಉಳಿಸ್ಬೇಕು ಮೊದಲೇ ಆದ್ಯತೆ ಅದು ಕೊಡಬೇಕು ರೈತರುಗಳು ಒಂದು ಹಳ್ಳಿಕಾರ ಹಸುವಿಂದ ನೀವು ಏನು ಬೇಕಾದ್ರೂ ಚಮತ್ಕಾರ ಮಾಡ್ಬೋದು ಸರ್ ಇಂಥದೇ ಅಂತಲ್ಲ ಗೋಬರ್ ಗ್ಯಾಸ್ ಮಾಡ್ಕೋಬೋದು ಗಾಣ ಉಪಯೋಗಿಸ್ಕೋಬೋದು ಓರ್ಗಳನ್ನ ಉಪಯೋಗಿಸ್ಕೋಬೋದು ನನಗೆ ಜಾಗದ ಅಭಾವ ಇರೋದ್ರಿಂದ ನನಗೆ ಇನ್ನೊಂದು ಆಸೆ ಇದೆ ಸರ್ ನನಗೆ ಜಾಗ ತಗೊಳ್ಳೋ ಶಕ್ತಿ ದೇವ್ರು ಕೊಟ್ಟರೆ ಖಂಡಿತ ಒಂದು ಜಾಗ ತಗೊಂಡು ಈ ಹಳ್ಳಿ ಕಾರ್ ಓರಿಗಳ್ನ ಗಾಣಕ್ಕೆ ಉಪಯೋಗಿಸ್ಕೊಳ್ಳುವ ಆಲೋಚನೆ ಇದೆ ಒಂದು ಹಳ್ಳಿಗೆ ಬೇಕಾಗಿರೋ ಎಣ್ಣೆನ ನಾವು ಉಪಯೋಗಿಸ್ಕೋಬೋದು ಪ್ರತಿಯೊಬ್ಬರು ಕೈ ದೊಡ್ಡಿಸ್ ಇದು ಖಂಡಿತ ಮಾಡ್ಬೋದು ಇದನ್ನು ಒಂದು ಹಳ್ಳಿಗೆ ಏನು ಎಣ್ಣೆ ಅಡುಗೆ ಎಣ್ಣೆಗಳು ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಗೆ ಬೇಕಾಗುತ್ತೆ ಆ ಅಡಿಗೆ ಎಣ್ಣೆನ ನಮ್ಮ ಹಳ್ಳಿ ಕಾರ್ ಓರಿಗಳಿಂದನೇ ನಾವು ತಿರುಗಿಸಿ ಗಾಣ ಮಾಡಿ ಮರದ ಗಾಣಗಳನ್ನ ಉಪಯೋಗಿಸ್ಕೋಬೋದು ಮುಂದಿನ ದಿನ ಮತ್ತು ಗೋಬರ್ ಗ್ಯಾಸ್ ಅತಿಯಾದ ಸಗಣಿಯಿಂದ ಗೋಬರ್ ಗ್ಯಾಸ್ಗಳನ್ನ ಉಪಯೋಗಿಸ್ಕೋದು ಹಳ್ಳಿಯ ಚಟುವಟಿಕೆಗಳು ಆರೋಗ್ಯಗಳು ರುಬ್ಬಿದಾಗ ನೀವು ಆಸ್ಪತ್ರೆಗಳ್ಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಇದು ವೈಟ್ ಬೇರ್ ಬರೋದೆ ನಿಮ್ಮ ಭೂಮಿಲಿ ಫಲವತ್ತತೆ ಹೆಚ್ಚಾದಾಗ ಓಕೆ ವೈಟ್ ಬೇರ್ ಬರೋದು ಫಲವತ್ತತೆ ಹೆಚ್ಚು ಮಾಡಿದ್ರೆ ನಿಮ್ಗೆ ವೈಟ್ ರೂಟ್ಗಳು ಆಟೋಮೆಟಿಕ್ ಆಗಿ ಬರುತ್ತೆ ಇಳುವರಿನೂ ಜಾಸ್ತಿ ಆಗುತ್ತೆ ನಿಮ್ಗೆ ಎಲ್ಲೂ ಸ್ಟಾಪ್ ಆಗೋಲ್ಲ ನಿಮ್ಮ ಒಂದು ನೋಡಿ ಇದು ನಂಗೆ ಇಳುವರಿ ಯಾಕೆ ಇದು ಖರ್ಚು ವೆಚ್ಚಗಳಿಗೆ ಆಗ್ತಿದೆ ನನಗೆ ಇದು ಇಳುವರಿ ಬರುತ್ತೆ ಆಟ ಇದೇನು ಜಾಸ್ತಿ ಇಲ್ಲ ನೂರು ಗಿಡ ಇದೆ ಐವತ್ತು ಸಾವಿರ ರೂಪಾಯಿ ಇದ್ರಲ್ಲಿ ಬರುತ್ತೆ ನನಗೆ ಮೂವತ್ತು ಸಾವಿರ ರೂಪಾಯಿ ವರ್ಷಕ್ಕೊಂದು ಕಾಲ ಆಗ್ತದೆ ಸರ್ ಅದು ಪಕ್ಕ ವರ್ಷಕ್ಕೊಂದು ಸಲ ನಮ್ಮ ರವಿ ಪಾಟೀಲ್ ಸರ್ ಗ ಅವರು ಮತ್ತೆ ಅವರು ಒಂದು ಜಾಗ ತರ ನಮ್ಮ ಅನಂತರ ಅವರಿಂದ ರವಿ ಪಾಟೀಲ್ ಅವ್ರ ಪರಿಚಯ ರವಿ ಪಾಟೀಲ್ ಅವರು ಒಂದ್ ಜಾಗ ತೋರಿಸ್ಕೊಟ್ಟರು ನನ್ಗೆ ಕುರುಬ್ನಹಳ್ಳಿ ಸ್ವಾಮಿ ಅಂತ ತುಂಬಾ ಚೆನ್ನಾಗಿ ಓರಿಸ್ ಹಾಕಿದ್ದಾರೆ ಸರ್ ಅವರು ಅವ್ರ ಹತ್ರ ಓರಿ ಕೊಡ್ಸ್ಕೊ ಬರ್ತೀನಿ ನನ್ಗೆ ಒಂದ್ ಒಂದ್ವರ್ ಸಾವಿರ ರೂಪಾಯಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ಟ್ರಾವೆಲ್ ಕೊಡ್ತೀನಿ ಇದ್ ಹೋಗಕ್ಕೆ ಐನೂರು ರೂಪಾಯಿ ಅಲ್ಲಿ ತಗೊಳ್ತಾರೆ ತುಂಬಾ ಚೆನ್ನಾಗಿ ನಿಂತ್ಕೊಬಿಡುತ್ತೆ ಒಂದೇ ಸಲಿಗೆ ನಿಂತ್ಕೊಳುತ್ತೆ ಸರ್ ಇದೇನು ಎರಡು ಎರಡು ಸಾಲಿಗೆ ಕೊಡ್ಸ್ಬೇಕಂತೇನಿಲ್ಲ ಕರೆಕ್ಟ್ ಆಗಿ ಈಟ್ ಬಂದಿದ್ದು ಅದು ಪ್ರತಿಕ್ರಿಯೆ ತೋರಿಸ್ತದೆ ಈಟ್ ಬಂದಾಗ ತನ್ನ ರುದ್ರಾವತಾರನ್ನು ತೋರಿಸ್ತದೆ ಆ ಟೈಮಲ್ಲಿ ನೀವು ಹೋಗಿ ಕೊಡಿಸಿದ್ದೆ ಅದು ಕಂಜು ಕೊಟ್ಟಿರ್ತದೆ ಆಟೋಮೆಟಿಕ್ಕಾಗಿ ನಿಂತ್ಕೊಬಿಡುತ್ತೆ ಸರ್ ಅದನ್ನು ಓಕೆ ಬನ್ನಿ ಸರ್ ಇನ್ನೂ ಕೆಮಿಕಲ್ ಹಾಕಿ ಹಾಳ್ಮೇ ತೋಟಗಳು ಅಡಿಕೆ ತೋಟಗಳು ಹಾಳಾಗಿರೋದು ತೋರಿಸ್ಕೊಡ್ತೀನಿ ಇಲ್ಲಿ ಯಾಕೆ ಹಾಕ್ಬಾರ್ದು ಅನ್ನೋದು ನೋಡ್ಬಿಡೋಣ ಸರ್ ಇದು ನಮ್ಮ ಅಡಿಕೆ ಪಟ್ಟಿಗಳು ಬಿದ್ದಿರ್ತದಲ್ಲ ನೋಡಿ ಇನ್ನೊಂದು ಹೇಳ್ಬಿಡ್ತೀವಿ ಮುಖ್ಯವಾಗಿ ಈ ಅಡಿಕೆ ಪಟ್ಟಿಗಳು ಎಲ್ಲ ಬಿದ್ದಿರೋದನ್ನು ಕೆಲವ್ರು ಏನು ಮಾಡ್ತಾರೆ ಸುಟ್ಟಾಕೋದು ಇಲ್ಲ ತೆಗೆದು ಆಚೆಗೇಸ್ಬಿಡೋದು ಬೈಲಿಂದ ನೋಡಿ ಬಿಡಿ ಸರ್ ಅದನ್ನು ಅಡಿಕೆ ಪಟ್ಟಿಗಳು ಬಿಡೋದ್ರಿಂದ ಬನ್ನಿ ಸರ್ ಇಲ್ಲಿ ಬೇರ್ಗಳು ವೈಟ್ ಬೇರ್ಗಳು ಅಂತ ಏನಂತೀವಿ ಇಲ್ಲಿಲ್ದ ಹೋಗ್ಬೋದು ಬೇರೆ ವ್ಯಕ್ತವ್ ಇರುತ್ತೆ ಬನ್ನಿ ಬಂದಿರೋದೇ ತೋರಿಸ್ತೀವಿ ಏನಂತವು ಬಂದಿರಲ್ಲ ಇದ್ರ ಒಳಗಡೆ ಅಲ್ಲಿ ಮ್ಯಾಲೆ ಚೆನ್ನಾಗಿ ಬಂದಿದೆ ಸರ್ ಇಲ್ಲಿ ನೋಡಿ ಸರ್ ಬನ್ನಿ ಸರ್ ಈ ವೈಟ್ ಬೇರ್ಗಳು ನೋಡಿ ಮುಚ್ಚಗೆ ಇರೋದ್ರಿಂದ ಮ್ಯಾಲೆ ಬಂದಿದೆ ಇದನ್ನು ಉಳುಮೆ ಮಾಡಬಾರ್ದು ಇನ್ನು ನಾವು ಏನು ಪ್ರಕ್ರಿಯೆ ಮಾಡಿದ್ದೀನಿ ಅಂದರೆ ನೋಡಿ ಇಲ್ಲಿ ಅಡಿಕೆ ಪಟ್ಟಿ ತುಂಬಿದ್ದೀನಿ ಬನ್ನಿ ಸರ್ ಪುನಃ ಇಲ್ಲಿ ಅಡಿಕೆ ಪಟ್ಟಿ ತುಂಬಿದ್ದೀನಿ ಪುನಃ ಅಲ್ಲಿ ಅಡಿಕೆ ಪಟ್ಟಿ ತುಂಬಿದ್ದೀನಿ ಸೊ ಈ ಲೈನಲ್ಲಿ ಏನು ಮಾಡ್ತೀವಿ ಒಂದು ಪಿಕ್ ಗುದ್ಲಿ ತಗೊಳ್ತೀವಿ ನಾನು ನನ್ನ ಗಂಡೆ ಅಂತ ಇದು ಉಳಿದ್ರೆ ಬೇರು ಜಾಸ್ತಿ ಕಿತ್ತಾಕ್ಬಿಡತ್ತೆ ಅಂದ್ಬಿಟ್ಟು ಪಿಕಾಸಿಲಿ ನಾವೇ ಸಣ್ಣ ಪಿಕಾಸಿಲಿ ಒಂಚೂರು ಮ್ಯಾಲ ಮೇಲೆ ಕೆರ್ಕೊಂಡು ಈ ಥರ ದ್ವಿದಳ ಧಾನ್ಯಗಳು ಹಾಕಿಬಿಡ್ತೀವಿ ಸ್ವಲ್ಪ ಅಂದರೆ ವೆಲ್ವೆಂಟ್ ಇರ್ಬೋದು ಅವರೇ ಇರ್ಬೋದು ಇವು ಬರ್ತವೆ ಸರ್ ಇವ್ ನೋಡಿ ಬಂದಿದೆ ಕೂಡ ಹೌದು ಇದು ಇದ್ರ ಜೊತೆಗೆ ನೀವು ಜೀವಮೃತ ಕೊಟ್ಕೊಂಡು ಬಂದರೆ ನಿಮ್ಮ ಮೇಲ್ಗಡೆ ರಿಸಲ್ಟ್ ನೋಡಿಬೇಕಾದ್ರೆ ಮೇಲ್ಗಡೆ ಅಲ್ಲೇ ಇದೆ ರಿಸಲ್ಟು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ಮೈನು ಈ ಅರಳು ಉದುರ್ತಾ ಇದೆ ನೋಡಿ ಬನ್ನಿ ಇದಕ್ಕೆ ಪ್ರಪಂಚದಲ್ಲಿ ಯಾವುದೇ ವಿಜ್ಞಾನಿ ಇದಕ್ಕೆ ಔಷಧಿ ಕಂಡುಹಿಡ್ದಿಲ್ಲ ಕೆಲವರು ಇದನ್ನ ಇದನ್ನು ಉಪಯೋಗ ದುರುಪಯೋಗ ಪಡ್ಕೊಂಡು ರೈತರುಗಳಿಗೆ ನಾಮ ಹಾಕ್ತಾವ್ರೆ ದುಡ್ಡಾಗಿ ಓಡ್ತಾವ್ರೆ ಇದಕ್ಕೆ ಯಾವುದೇ ಸೈನ್ಸಿಸ್ಟ್ ಹತ್ರನಾಗಲಿ ಯಾವುದೇ ವಿಜ್ಞಾನಿಗೇ ಅರಳು ಉದುರೋದಕ್ಕೆ ಔಷಧಿ ಕಂಡುಹಿಡ್ದಿಲ್ಲ ಅರುಳು ಯಾಕೆ ಉದುರುತ್ತೆ ಅಂದರೆ ತನಗೆ ನೀರು ಅಂಶ ಜಾಸ್ತಿ ಆದಾಗ ಏನಾರು ಹೊರ್ಗಡೆ ಅದಕ್ಕೆ ಗಾಳಿ ಗೀಳಿ ಇದಕ್ಕೆ ಅದು ಏನಾರು ಈಗ ಮನ್ಸಾದಮೇಲೆ ನಗಡಿ ಕೆಮ್ಮಲು ಆಗೇ ಆಗುತ್ತೆ ಸರ್ ಆ ರೀತಿ ಒಂದೊಂದು ಮರಕ್ಕಾಗುತ್ತೆ ಯಾವುದೇ ಮರದಲ್ಲಿ ಉದ್ರಲ್ಲ ಇದೊಂದು ಮರದಲ್ಲಿ ಉದುರಿದೆ ಯಾಕೆ ಅಂದರೆ ಅದಕ್ಕೇನೋ ಒಂಚೂರು ಹೆಚ್ಚು ಕಡಿಮೆ ಆಗಿರ್ತದೆ ಅದಕ್ಕೆ ಉದುರುತ್ತೆ ಅದಕ್ಕೆ ಬಿಟ್ಟರೆ ಇನ್ನೇನು ಅಲ್ಲ ಅದು ರೋಗ ಅಲ್ಲ ಇನ್ನೇನಿಲ್ಲ ಬಟ್ ಎಲ್ಲ ಉದುರಲ್ಲ ಅಲ್ಲಿರುತ್ತೆ ನೋಡಿ ತುಂಬ ಪಸ್ತಿ ಇರುತ್ತೆ ಅದಕ್ಕೆ ಮಕ್ಳುಗಳು ಜಾಸ್ತಿ ಅಡಿಕೆಗಳು ಜಾಸ್ತಿ ಆದಾಗ ಏನಾಯ್ತದೆ ಸ್ವಲ್ಪ ಅದಕ್ಕೆ ಆಹಾರ ಕೊಡೋತ್ತಾಗ ಕಮ್ಮಿ ಆದಾಗ ಏನಾಯ್ತದೆ ಜಾಸ್ತಿ ಅಡಿಕೆ ಬಿಟ್ಟಾಗ ಕೆಲವನ್ನ ಬಿಟ್ಬಿಡುತ್ತೆ ಅದು ತನಗೆ ಎಷ್ಟು ಬೇಕು ಬಲಸಾಲಿಗೆ ಅಡಿಕೆಗೆ ಎಷ್ಟು ಕೊಡೋಕ್ಕೆ ಶಕ್ತಿ ಸಾಧ್ಯ ಅದೋ ಅಷ್ಟು ಇಟ್ಕೊಂಡಿರ್ತೆ ಮೇಲೆ ಅಷ್ಟೇ ಅದಕ್ಕೆ ಇನ್ನೇನು ಉತ್ತರ ಇಲ್ಲ ನೀವು ಅದನ್ನ ಬಿಟ್ಬಿಟ್ಟು ಏನೋ ರೋಗ ಹೊಡೆದ್ಬಿಟ್ಟಿದೆ ಹಳಿ ಕುಂಚ ಹತ್ಬಿಟ್ಟಿದೆ ಅದು ಹತ್ಬಿಟ್ಟಿದೆ ಇದತ್ಬಿಟ್ಟಿದೆ ಎಲ್ಲ ಸುಳ್ಳು ಸರ್ ಅವೆಲ್ಲ ಅವೆಲ್ಲ ಬಿಟ್ಬಿಡಿ ಅದು ತನಗೆ ಬೇಕಾಗಿರೋಷ್ಟೇ ಇಟ್ಕೊಂಡು ಕೆಳಗಡೆ ಎಲ್ಲಾ ಮಕ್ಳುಗಳ್ಗು ಆಹಾರ ಇದು ಮಾಡೋಕ್ಕಾಗಲ್ಲ ಅಂದ್ರೆ ಕೆಲವ್ರನ್ನ ಭೂಮಿಗೆ ತನಗೆ ಆಹಾರ ಹೋಗಿ ಉತ್ಪತ್ತಿ ಮಾಡ್ಕೊಳತ್ತೆ ಅದನ್ನ ಬಿಡಿಸಿ ಅದು ಅಲ್ಲೇ ಬಿದ್ದು ಅಲ್ಲೇ ಗೊಬ್ಬರ ಆಗುತ್ತೆ ಅದು ಓಕೆ ತೆಂಗಿನ ಫಸಲು ಹೆಂಗಿದೆ ಸರ್ ಇದು ನಮ್ಮ ಅವ್ರದ್ದು ತೋಟ ನಮ್ಮ ತೆಂಗುಂದು ಬಂದು ಸ್ವಲ್ಪ ನಮ್ಮ ನಾವು ಮಾಡ್ಕೊಂಡಿಲ್ಲ ಇದು ಅವ್ರದ್ದು ನಮ್ಮ ಹೆಂಗಿದೆ ಗೊತ್ತಾಗಲ್ವಾ ಇದು ಅವರು ಮಾಡ್ತಾರೆ ಅಡಿಕೆ ಅಡಿಕೆ ಮಧ್ಯೆ ಇದೆಯಲ್ಲ ತಿಂಗು ಸರ್ ಇದು ಅದೇ ಅವ್ರದ್ದು ಇದು ತೋಟ ಇದು ನಿಲ್ಗೆ ನಮ್ಗೆ ಲಾಸ್ಟು ಅವರು ಕೆಮಿಕಲ್ ಎಲ್ಲ ಹಾಕ್ತಾರಲ್ಲ ಸರ್ ನಾನು ಹಂಗೆ ಹೇಳಕಾಗಲ್ಲ ಅಡಿಕೆ ಮುಜ್ಜೆ ಇರೋದು ಇಳುವರಿ ಇಲ್ಲ ಸರ್ ಅದು ಕೆಮಿಕಲ್ ಕಡಿಮೆ ಕಡಿಮೆ ಇರುತ್ತೆ ಯಾಕಂದ್ರೆ ಟ್ರೆಂಚ್ ಬಿಡಿದೀವಲ್ಲ ಇಲ್ಲಿಗೆ ನಿಮ್ ತೋಟ ಮುಗೀತು ಇಲ್ಲಿ ಇಲ್ಲಿಗೆ ಇಲ್ಲಿ ತೋಟ ಒಂದ್ ಎಕರೆ ಸರ್ ಒಂದ್ ಎಕರೆ ಮೂರ್ ಪುಂಡ ನೋಡಿ ಇದೊಂದು ಹೇಳ್ಬಿಡ್ತೀವಿ ಬನ್ನಿ ಸರ್ ಇದು ರಾಸಾಯನಿಕ ತೋಟ ಸರ್ ನಮ್ಮ ಅಪ್ಪಂದು ನಮ್ಮ ಡ್ಯಾಡಿ ನಾನೇ ನಮ್ಮ ಮನೆಯವ್ರನ್ನ ಚೈನ್ ಮಾಡೋಕ್ಕಾಯ್ತಲ್ಲ ಆ ದುಸ್ಥಿತಿ ನಾನು ಇಲ್ಲಿದ್ದೀನಿ ಒಂದು ಅವ್ರಿಗೆ ತೋರಿಸ್ತಾ ಇದ್ದೀನಿ ಕೂಡ ಅವರು ಅರ್ಥ ಮಾಡ್ಕೋತಲ್ಲ ಮುಂದೊಂದು ದಿನ ಬಂದೇ ಬರ್ತಾರೆ ಗ್ಯಾರಂಟಿ ಇದೆ ಇವೆಲ್ಲ ಹಿಂದೆ ಕಡಿಮೆ ಕಡಿಮೆ ಜಾಗದಲ್ಲಿ ನೆಟ್ಬಿಟ್ಟಿದ್ದಾರೆ ಅಂದ್ರೆ ಹತ್ತತ್ರಕ್ಕೇನೆ ಹೌದು ಹೌದು ಹಳೆ ತೋಟ ನೋಡಿ ದೀರ್ಘಾವಧಿ ಆಗಿ ನೀವು ಕೆಮಿಕಲ್ ಹಾಕ್ತಾ ಬಂದ್ರೆ ದೀರ್ಘಾವಧಿ ಬದುಕಲ್ಲ ಮರಗಳು ಎಲ್ಲ ರೋಗಕ್ಕೆ ತುತ್ತಾಗಿದೆ ಕೆಮಿಕಲ್ ಹಾಕಿ 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 ನೀವೇನಿಗೆಲ್ಲ ಈಗ ಮಾಡ್ತಾ ಇದ್ದೀರಾ ಸೊ ಹಂಗೆ ಹಾಕಿ 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 ಎಷ್ಟೋ ಮರಗಳು ಬಿದ್ದೋಗ್ತಾವೆ ಎಷ್ಟೋ ಮರಗಳು ಒಯ್ತಾ ಒಯ್ತ ತನ್ನ ಸುಳಿ ರೋಗಕ್ಕೆ ತುತ್ತಾಗವೆ ಮತ್ತು ರೋಗಕ್ಕೆ ತುತ್ತಾಗಿವೆ ಮತ್ತು ಯಾವುದೇ ಲವ್ಲೋಕೆ ಮರಗಳಲ್ಲಿ ಕಾಣ್ತಲ್ಲ ಸೊ ಇದು ಕೆಮಿಕಲ್ ಹಾಕೋದ್ರಿಂದ ನಿಮ್ಗೆ ಆಗೋಂಥ ತೊಂದರೆಗಳು ನೀವು ಪದೇ ಪದೇ ಇಲ್ಲಿ ಕೆಲಸ ಮಾಡಬೇಕು ಅನ್ನಿಸ್ತದೆ ಬಂದು ಯಾಕಂದ್ರೆ ನಿಮ್ಗೆ ಆ ಫೀಲಿಂಗ್ ಬಂದ್ಬಿಡ್ತದೆ ಪದೇ 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 ನೀವು ಬಂದು ಇಲ್ಲಿ ಕೆಲಸ ಮಾಡ್ತಾ ಇರಬೇಕು ಓಕೆ ಇದು ಬೇರೆಯವ್ರದಲ್ಲ ತೋಟ ನಿಮ್ ತಂದೆ ಅವ್ರದ್ದು ನಮ್ ತಂದೆ ಅವ್ರದ್ದು ಬೇರೆ ನಮ್ಗೆ ಕೊಡುತ್ತಾರ ಮುಂದಕ್ಕೆ ಅವ್ರೇನ್ ಪಾಪ ಬೇರೆ ಕೊಡಲ್ಲ ಬಟ್ ನಮ್ ಮಾತಾ ಅವ್ರಿಗೆ ತಗೊಳಲ್ಲ ಅವ್ರಿಗೆ ಏನೋ ಡೌಟ್ ಇನ್ನು ನೈಸರ್ಗಿಕ ಕೃಷಿಲಿ ಬಾರಿ ಡೌಟ್ ಇದೆ ನಾವು ಒತ್ತಿ ಒತ್ತಿ ಹೇಳಿದ್ರು ಅವ್ರು ಕೇಳ್ತಾಲ್ಲ ಬಟ್ ನಾನಂತೂ ಸಂಪೂರ್ಣವಾಗಿ ನನ್ನ ತೋಟಕ್ಕೆ ಅಲ್ಲಿಗೆ ಲಾಸ್ಟ್ ಫಿಂಗ್ಲ ನೀರು ಜೀವಾಮೃತ ಬೀಳೋದಲ್ಲ ಇಲ್ಲಿಗಂಟು ಗಂಟು ಬೀಳುತ್ತೆ ಅಲ್ಲಿಗೆ ಲಾಸ್ಟ್ ಅದು ಮಾಡ್ಕೊಂಡಿದ್ವಿ ಅವರು ನಮ್ಮ ಮಾತು ಕೇಳೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ ಸರ್ ಎಷ್ಟು ಸರ್ ತೋಟ ಇದು ಸರ್ ಇದು ಬಂದು ಆಲೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಮೇಲಾಗಿದೆ ಸರ್ಷ ತೋಟ ಹ್ಞೂ ವರ್ಷಕ್ಕೆ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಆದಾಯ ಕೊಡುತ್ತೆ ಇದು ತುಂಬ ನೋಡಿ ರೋಗ ಹೆಂಗೆ ತುತ್ತಾಗಿದೆ ಇದು ಈ ಥರ ಬಂದ್ಬಿಡುತ್ತೆ ಸರ್ ನೀವು ಕೆಮಿಕಲ್ ಹಾಕ್ತಾ ಬಂದರೆ ಲಾಂಗ್ ಟೈಮಲ್ಲಿ ಮರಗಳು ಹಿಂಗೆ ಆಗ್ತವೆ ಹ್ಞೂ ಪೋಷಿಕಾಂಶ ಕೊರತೆಯಿಂದ ಈ ಲೆವೆಲ್ಗೆ ಬಂದ್ಬಿಡುತ್ತೆ ಇದು ಕೆಮಿಕಲ್ ಯೂಸ್ ಮಾಡೋದರಿಂದ ಆಗೋ ಅಂಥದ್ದು ಅಡಿಕೆಗೆ ಯಾವುದೇ ಕೆಮಿಕಲ್ ಹಾಕ್ಬಾರ್ದು ಸರ್ ಕೊಡಕೆ ಗೊಬ್ಬರನು ತುಂಬಾಡ್ದು ಹಾಂ ನೇ ಕೊಡಕೆ ಗೊಬ್ಬರನು ತುಂಬಿ ತುಂಬೋದು ರಾಸಾಯನಿಕನು ಬಳಸೋದು ಮಾಡಿದ್ರೆ ಅಡಿಕೆ ಬೇರುಗಳು ಉಳೋದು ಅಗೆಯೋದು ಮತ್ತು ಬೇರ್ ಕಟ್ ಮಾಡೋದು ರೂಢಿಸ್ಕೊಳ್ಳ ಮಾಡಿದ್ರೆ ನೀವು ಸಂಪೂರ್ಣವಾಗಿ ಫೇಲ್ ಆಗ್ತೀರಿ ಅಡಿಕೆದಲ್ಲಿ ಓಕೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಮ್ಮ ಯುವಕರಿಗೆ ನೀವು ನಾಲ್ಕು ವರ್ಷದಿಂದ ನೈಸರ್ಗಿಕ ಕೃಷಿ ಅಂದರೆ ಏನು ಅಂತ ಸರಿಯಾಗಿ ಗೊತ್ತಿರಲ್ಲ ನಿಮಗೂ ಹ್ಞೂ ಆದರೆ ಹಳೆ ಕೀಳಿದ್ಮೇಲೆ ಸ್ವಲ್ಪ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಹೌದು ಕೊನೆಯದಾಗಿ ಯುವಕರುಗಳ್ಗೆ ಏನಂತೀನಿ ಅಂದರೆ ದಯವಿಟ್ಟು ನಾಟಿ ಎಸಗಳ್ನ ಸಾಕಿ ನಾಟಿ ಹೆಸಗಳಿಂದ ತುಂಬ ಪ್ರಯೋಜನಗಳಿದೆ ಇವತ್ತು ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿಗೆ ಊರನ್ನೇ ತೊರೆದು ಜಮೀನನ್ನ ತೊರೆದು ನೀವು ಫ್ಯಾಕ್ಟ್ರಿಗಳಿಗೆ ಇಂಡಸ್ಟ್ರಿಗಳಿಗೆ ಹೋಗಿ ಕೆಲಸ ಮಾಡಿ ಜೀವನೋಪಾಯಕ್ಕನ್ನ ಹುಡುಕ್ತಾ ಇದೀರಿ ದಯವಿಟ್ಟು ಸ್ವರ್ಗ ಇರೋದು ನಿಮ್ಮ ಹಳ್ಳಿಗಳಲ್ಲೇ ನೀವೆಲ್ಲಿ ಇರ್ತೀರಿ ನೀವು ಅಲ್ಲೇ ಜಯಿಸ್ಬೇಕು ಇವತ್ತು ನಮ್ಮ ತೋಟನ ಒಂದು ಎಕರೆ ತೋಟನ ಒಂದು ನಾಟಿ ಹೆಸ ಮೇಂಟೇನ್ ಮಾಡ್ತಿದೆ ಅಂದರೆ ನೀವು ಹತ್ತು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಾನೇ ಉಳಿಸ್ತಾ ಇದ್ದೀನಿ ನಾನು ಹೊರ್ಗಡೆ ಹೋಗ್ದಂಥದ್ದೇ ಸೊ ಅಲ್ಲೇ ಉಳಿತಾರ ಬೇಗ ಒಂದು ಹತ್ತು ವರ್ಷಕ್ಕೆ ಹತ್ತು ಲಕ್ಷ ದುಡ್ಡು ಆಯಿತು ಐವತ್ತು ವರ್ಷಕ್ಕೆ ಐವತ್ತು ಲಕ್ಷ ನೀವು ಜೀವನಾವಧಿ ಒಳಗಡೆ ನೀವೊಂದು ಐವತ್ತು ವರ್ಷದೊಳಗಡೆ ಒಂದು ಐವತ್ತು ಲಕ್ಷ ಆಯಿತು ಅಂದರೆ ಅದ್ರ ಜೊತೆಗೆ ನಿಮ್ಮ ಕೆಲಸ ಎಫೆಕ್ಟ್ ಹಾಕ್ಕೊಂಡು ಏನಾರು ಹೊರ್ಗಡೆ ಆಗಿ ಊರೊಳಗಡೆ ಬಿಗ್ನೆ ಟ್ಯಾಕ್ಟ್ರು ಟ್ಯಾಕ್ಟ್ರ್ ಬಿಟ್ಟು ಟಿಲ್ಲರ್ಗಳಿದೆ ಟಿಲ್ಲರ್ಗಳಿದೆ ಕಟ್ಟರ್ಗಳಿದೆ ಈಗ ನಾನೇ ನೋಡಿ ದಿನಕ್ಕೆ ಒಂದು ಸಾವಿರ ನಮ್ಮ ಮಿಸ್ಸಸ್ನೇ ಕೇಳ್ಬೋದು ನೀವು ಎರಡು ಮೂರು ಸಾವಿರ ರೂಪಾಯಿ ಊರೊಳಗೆ ಸಂಪಾದನೆ ಮಾಡ್ಬಿಡ್ತೀನಿ ಒಂದು ದಿನದಲ್ಲಿ ತುಂಬ ಆಡ್ರಿದೆ ಹೋಗೋಕ್ಕಾಗ್ತಲ್ಲ ಇವತ್ತು ನೀವು ಬರ್ತೀರಿ ಅಂಬು ಇವತ್ತು ನಿಂತಿದ್ದೀನಿ ಇಲ್ಲಾಂದರೆ ಇಷ್ಟೊ ಕಾಯಿಲೆ ಒಂದು ಎರಡು ಸಾವಿರ ಮೂರು ಸಾವಿರ ದುಡ್ಡು ಆಗಿರೋದು ಸೊ ಹಾಗೆ ನಾವು ಇರೋ ಜಾಗದಲ್ಲೇ ನಾವು ವರ್ಕ್ ಮಾಡಿಕೊಂಡು ನಾವು ಸಂಪನ್ನೆನೂ ಮಾಡ್ಬೋದು ಆ್ಯಕ್ಟಿವ್ ಇರಬೇಕು ಆ್ಯಕ್ಟಿವ್ ಇರಬೇಕಂದ್ರೆ ನೀವು ಮೂಲತವಾಗಿ ನಾಟಿ ಹೆಸರುಗಳನ್ನ ಉಪಯೋಗಿಸಬೇಕು ಅದ್ರ ಉತ್ಪನ್ನಗಳ್ನ ತಿನ್ನಬೇಕು ಆರೋಗ್ಯವಾಗಿ ಇರಬೇಕು ಹೊಟ್ಟೆಗಳು ಇರ್ಬೋದು ಇವತ್ತು ಮೂವತ್ತೆಂಟು ವರ್ಷ ಫಿಟ್ಟಾಗಿರ್ತೀವಿ ಅಂದರೆ ಅದು ನನ್ನ ಕಾರಣ ನಮ್ಮ ಸೊ ಹಾಲು ಹ್ಞೂ ಸೊ ಆದರೂ ಹಾಲ್ಗೆ ಅಷ್ಟು ತಾಕತ್ತಿದೆ ಆ್ಯಕ್ಟಿವ್ ಆಗಿರ್ತೀರ ನೀವು ಎಫ್ ಹಾಲು ಕೂ ಕೊಡ್ಕೊಂಡು ಅಸ್ತೂರ ನಡೆಯ ಕೈಕಿಲ್ಲ ಅಷ್ಟೂರ ಹೂಡ ಕೈಕಿಲ್ಲ ಒಂದು ಗುದ್ಲಿ ಹೊಡಿತಾರೆ ಇಪ್ಪತ್ತು ಸಲ ಕೂತ್ಕೋತಾರೆ ಬರೀ ಅವ್ನು ಬೆಳಿಗ್ಗೆ ಒಂದು ಒಂದು ಕಾಪಿ ಕುಡ್ಕೊಂಬಂದಿರ್ತಾನೆ ಅಷ್ಟೇ ಎಚ್ ಎಫ್ ಹಸದು ಒಂದು ಗುದ್ಲಿ ಹೋಗ್ಬಿಟ್ಟು ಮ್ಯಾಕ್ ನೋಡ್ತಾ ಇರ್ತಾನೆ ಯಾಕಂದರೆ ಅದರಲ್ಲಿ ಯಾವುದೇ ಫೋಸಿ ಇಲ್ಲ ಒಂದು ಲೋಟ ಹಾಲು ಕುಡ್ಕೊಂಬನ್ನಿ ಡೈಲಿ ನಾಟಿ ಹಸದು ನೂರು ಕಿಲೋಮೀಟ್ರ್ ಆರಾಮಾಗಿ ನಡ್ಕೊಂಡೋಗ್ಬಿಡ್ತೀರಿ ನೀವು ಅಷ್ಟು ಶಕ್ತಿ ನಾಟಿ ಹಸುಗೆ ಒಂದು ತೊಡೆನ ಒಬ್ಬರು ಹನ್ನೆರಡು ಗಂಟೆ ನಿಂತ್ಕೊಳ್ತೀನಿ ಸರ್ ಬೆ ಬ್ರೆಸ್ಕಟರಲ್ಲಿ ಇಟ್ಕೊಂಡು ನಾನು ಇದೇ ಹಾಕೊಂಡು ಹನ್ನೆರಡು ಗಂಟೆ ಸತತ ಬೆಳಿಗ್ಗೆ ಆರು ಗಂಟೆಯಿಂದ ಆರು ಗಂಟೆ ಕೆಲಸ ಮಾಡಿದ್ದೀನಿ ಊಟಕ್ಕೆ ಅಂತ ಮಾತ್ರ ಅರ್ಧ ಅರ್ಧ ಗಂಟೆ ಕೂತಿರೋದು ಮಧ್ಯದಲ್ಲಿ ಅಷ್ಟು ನಾಟಿ ಹೆಸರು ಶಕ್ತಿ ಇದೆ ಆಮೇಲೆ ನೀವು ಮಂಡ್ಯ ಭಾಗದಲ್ಲಿ ನೈಸರ್ಗಿಕವಾಗಿ ಬೆಲ್ಲ ಬೆಳಿತಾರೆ ನಮ್ಮ ಅವರು ದಯಾನಂದನವರು ಅನಿಲ್ ಅವರು ಇವರೆಲ್ಲ ಬೆಲ್ಲ ಬೆಳಿತಾರೆ ಸರ್ ಅಲ್ಲಿಂದ ನಾನು ಅದನ್ನು ಪಸ್ಟೇಜ್ ಮಾಡ್ತೀನಿ ಕೂಡ ಆ ಪಸ್ಟೇಜ್ ಮಾಡಿದ ಬೆಲ್ಲನ ನಾಟಿ ಹೆಸುಗ ಹಾಕಿ ಮಕ್ಳುಗಳು ಕುಡಿಸ್ತೀವಿ ಅಲ್ಲ ಮಕ್ಕಳುಗಳು ಯಾವ ಎಲ್ಲ ಮಕ್ಕಳುಗಳಿಗೆ ನಾನು ನಮ್ಮ ಅವ್ರ ತಾಯಿಂದರು ಹೊಡಿತಾ ಇರ್ತಾರೆ ಊಟ ಮಾಡೋ ಊಟ ಮಾಡೋ ಊಟ ಮಾಡೋ ಅಂತ ನಮ್ಮ ಮಕ್ಳುಗಳು ಹಂಗಲ್ಲ ಸರ್ ಊಟ ಹಾಕ್ಲಿಲ್ಲ ನಾನು ನೆಂತಿನೇ ಬಟ್ಟೆನೆ ಎರಡು ಹಾಕಿಬಿಡ್ತಾರೆ ಅಷ್ಟು ಹೊಟ್ಟೆ ಹಸಿ ಜಾಸ್ತಿ ಇರ್ತದೆ ಅವಕ್ಕೆ ಆ ರೀತಿ ಊಟ ಮಾಡ್ತವೆ ಅವು ಅಂದರೆ ನನಗೆ ಖುಷಿ ನೋಡು ನನ್ನ ಮಕ್ಳುಗಳು ಆ ಹಸುಗೆ ಹಾಲಿಗೆ ಅಷ್ಟು ಶಕ್ತಿ ಇದೆ ಯಾವುದೇ ರೀತಿ ತಂದೆ ತಾಯಿಗೂ ತೊಂದರೆ ಆಗಲ್ಲ ಮಕ್ಕಳು ಸಾಗಕ್ಕೆ ಆಮೇಲೆ ಅವ್ರು ಆಟ ಆಡೋಂತಿದ್ದಿಲ್ಲ ಬಾರಿ ರಫು ಮ್ಯಾಲಿನ ಬಿದ್ರು ಎದ್ದು ಸುಮ್ಮನೆ ಹೋಯ್ತವೆ ಕೆಳಗಡೆ ಬಿದ್ಬಿಟ್ಟೆ ನಾನು ಗಾಯ ಆಯ್ತು ಅನ್ನೋದು ಆಲೋಚನೆ ನಾನು ನೀವೆಲ್ಲ ನೋಡಿರೋದು ಹೇಳ್ತಾರೆ ನಿಮ್ಗೆ ಒಂದು ಚೂರು ಅಳಲ್ಲ ಸರ್ ಸುಮ್ಮನೆ ಎದ್ದು ಒಯ್ತಾರ ನಡ್ಕೊಂಡು ಬಿದ್ರುವೆ ಆ ರೀತಿ ಫಿಟ್ಟು ಅಂತ ಶಕ್ತಿ ನಾಟಿ ಹಸುಗಿದೆ ಒಂದು ಆಮೇಲೆ ಇನ್ನೊಂದು ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಏನು ಹೇಳೋದಾದ್ರೆ ನಮ್ಗೆ ಹಸು ಬಂದಮೇಲೆ ಪಾಸಿಟಿವ್ ನಿಮಗೆ ಈಗ ಮನೆಯಲ್ಲಿದ್ದ ಫೀಲಿಂಗ್ ಇರ್ತದೆ ಕೆಲವು ನಿಜವಾದ ರೈತರುಗಳಿಗೆ ಫೀಲಿಂಗ್ ಇರುತ್ತೆ ಏನಪ್ಪ ಅದು ನಾವು ತೋಟ ಮಾಡಿಬಿಟ್ಟಿವಿ ಅಯ್ಯೋ ಈ ವರ್ಷ ಗೊಬ್ಬರ ಏರಿಸ್ಬೇಕು ಉಳಿಸ್ಬೇಕು ಉಳುವೆ ಮಾಡಬೇಕು ಗೊಬ್ಬರ ತುಂಬಬೇಕು ಅಂತೆಲ್ಲ ಫೀಲಿಂಗ್ ಇರುತ್ತೆ ಖಂಡಿತ ಅವ್ರು ಇರದೇ ಇರುತ್ತೆ ಸರ್ ಇವತ್ತಿನ ಜನ್ರೇಷನ್ ನಾನು ನೋಡ್ದಂಗೆ ಅದು ಇರಬಾರ್ದು ಅಂದರೆ ನಿಮ್ಮ ಮನೆಗೆ ನಾಟಿ ವರ್ಷ ಬರಲಿ ಸರ್ ಸರ್ ಒಂದು ಎರಡು ವರ್ಷ ನೀವು ನಾನು ಹಸಿಳೆ ಗೊಬ್ಬರ ಮಾಡಿಕೊಂಡು ಜೀವಮೃತ ಮಾಡ್ಕೊಂಡು ನೀವು ಅಡಿಕೆ ಸು ಏಳಿಸ್ತಾನೆ ಇದ್ದರೆ ಈ ಫೀಲಿಂಗ್ ಹೋಗ್ಲಿಲ್ಲ ಅಂದರೆ ಸರ್ ನಾನು ಚಂದಗಾಲಲ್ಲೇ ಇರೋಲ್ಲ ಇದು ನಾನು ಬರ್ಕೊಡ್ತೀನಿ ಅಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮ ನಾಟಿ ಹೆಸರು ಸಗಣಿ ಗಂಧದಲ್ಲಿ ಉತ್ಪತ್ತಿ ಆಗುತ್ತೆ ನೀವು ಗದ್ದೆ ಕೊಡ್ಕೊ ಬಂದರೆ ಯಾಕೆ ಅಂದರೆ ನಮಗೆ ಆ ಚಿಂತನೆ ಇಲ್ಲ ನಾನು ತೋಟ ನೋಡಿ ಯಾಕೆಂದ್ರೆ ಗಿಡ ನೋಡಿದ್ರೆ ನೀವು ಗೊಬ್ಬರ ಹಾಕ್ಬೇಕು ಅಂತ ಅನ್ಸದೇ ಇಲ್ಲ ಭೂಮಿಗೆ ಹೋದ್ರೆ ನೀವು ಗೊಬ್ಬರ ಹಾಕ್ಬೇಕು ಅನ್ಸಲ್ಲ ಅಷ್ಟು ಲೌಲೌಕೆಯಿಂದ ಗಿಡಗಳು ಎನರ್ಜಿಟಿಕ್ ಬರ್ತಾಯಿರ್ತ ಮೇಲೆ ಇನ್ಯಾಕೆ ನಾವು ಗೊಬ್ಬರ ತಂದು ಹಾಕಬೇಕು ಇನ್ನೇನಕ್ಕೆ ಹೇಳಿ ಏನು ಕೆಲಸ ಮಾಡ್ಬೇಕು ಅದು ಮಾಡಬೇಕು ನನಗೆ ಹಿಂಗ್ಳು ರೋಡಲ್ಲಿ ಹೇಳ್ತಾ ಇರ್ತಾರೆ ಈ ಹುಡುಗ ತೋಟನೇ ಕ್ಲೀನ್ ಮಾಡಲ್ಲ ಒಳ್ಳೆ ಬಿಟ್ಬಿಟ್ಟೆ ಆಡ್ಬಿಟ್ಟು ಬಿಟ್ಟವೇ ಅವ್ರಿಗೆ ಇನ್ನೇನು ಉತ್ತರ ಕೊಡೋಕಾಯ್ತದೆ ಅವ್ರಿಗೆ ಏನು ನೋಡಬೇಕು ಅದು ನೋಡಬೇಕು ಇದು ದೀರ್ಘಾವಧಿ ಬೆಳೆ ಅಡಿಕೆ ಇದಕ್ಕೆ ಯಾಕೆ ಆಗಿಬೇಕು ನಾವು ಅದ್ರ ಪಾಡ್ ಅದನ್ನು ಬಿಡಬೇಕು ಮ್ಯಾಲೆ ಬರಬೇಕಾ ವರ್ಷಕ್ಕೊಂದ್ಸಲಿ ಈಗ ಒಂದು ಎಕರೆ ಇದ್ದರೆ ಸರ್ ಐದು ಲಕ್ಷ ರೂಪಾಯಿ ಕುಣಿತ ಕುಣಿತ ತಗೋಬೋದು ನಿಮ್ಗೆ ಉದಾಹರಣೆ ಬೇಕು ಅಂದರೆ ಕಣ್ಗಾಲ್ ಕೃಷ್ಣಮೂರ್ತಿ ಅವ್ರು ಮೀಟ್ ಮಾಡಿ ನೂರ ಎಪ್ಪತ್ತು ಕ್ವಿಂಟಾಲ್ ಅಡಿಗೆ ಕೆಡ್ತಾರೆ ಪಾಲ್ಟಿ ಅವರು ಎರಡು ಎರಡು ಎಕರೆ ಎರಡೂವರೆ ಎಕರೆ ಜಮೀನಿದೆ ದೊಡ್ಡ ಅವ್ರದ್ದು ನೂರ ಎಪ್ಪತ್ತು ಕ್ವಿಂಟಲ್ ಆಲಿ ನಂಬರ್ಗಳು ಕೊಡ್ತೀನಿ ಹೋಗಿ ಕೇಳಿ ಇಪ್ಪತ್ತು ವರ್ಷದಿಂದ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊಬ್ಬರ ಹಾಕೊಂಡಿಲ್ಲ ಹೊರ್ಗಡೆಯಿಂದ ಗೊಬ್ಬರ ತರಲ್ಲ ತಮ್ಮ ನಾಟಿ ಹಸುಗಳು ಸಾಕೊಂಡಿದ್ದಾರೆ ಗ್ಲಿಸಿಡೇ ಗಿಡ ಹಾಕೊಂಡಿದ್ದಾರೆ ನೈಟ್ರೋಜನ್ ಫಿಕ್ಸೈಡ್ ಗಿಡ ಮತ್ತು ಸಾರ್ವಜನಿಕ ಸಿಡಿಕಣ ಗಿಡಗಳು ಹಾಕೊಂಡಿದ್ದಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಮಾಡೋಕ್ಕಾಗಲ್ಲ ಯುವಕರುಗಳು ಎಂಬತ್ತು ವರ್ಷ ಸರ್ ಅವ್ರಿಗೆ ಎಂಬತ್ತು ಎಂಬತ್ತೈದು ವರ್ಷ ದಾಟಿದ್ದಾರೆ ಅಂಥವ್ರು ಇವತ್ತು ಇಪ್ಪತ್ತು ವರ್ಷದಿಂದ ಕೃಷಿ ಮಾಡ್ಕೊ ಬರ್ತಾ ಇದ್ದಾರೆ ಅಡಿಕೆ ತೋಟಕ್ಕೆ ಇವೆಲ್ಲ ಬಿಟ್ಬಿಡಿ ಈ ಕೃಷಿ ವಿಜ್ಞಾನಿಗಳು ಆಳು ಮೂಳು ಹೇಳಿರ್ತಾರಲ್ಲ ನೋಡಿ ರಾಸಾಯನಿಕ ಬಳಸಿ ಹಸಿಂಪಡ ಮಾಡಿ ಸಿಂಪರ್ಣೆ ಎಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ಯುವಕರುಗಳ್ ನಿಂತ್ಕೊಂಡಿದೆ ಆದರೆ ಇವತ್ತು ಒಂದು ಸ ಇದನ್ನೇ ಕ್ರಿಯೇಟ್ ಮಾಡ್ಬೋದು ಸರ್ ನಾವು ಇದನ್ನು ಹೇಳ್ತೀನಿ ನಾನು ಬರಲಿಬೇಕು ನಮ್ಮ ಹತ್ರ ಪ್ರೂವ್ ಮಾಡ್ತೀನಿ ನಾವು ಒಂದು ಜಾಗ ಇಟ್ಕೊಂಡು ಸರ್ ಒಂದು ಹಸುವಿನಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಇವತ್ತು ಇದನ್ನೆಲ್ಲ ಸುಮ್ಮನೆ ಅನ್ಯಾಯವಾಗಿ ಗೊಬ್ಬರದ ಅಂಗಡಿಯವ್ರಿಗೆ ಔಷಧಿ ಅಂಗಡಿಯವ್ರಿಗೆ ಕೊಟ್ಬಿಟ್ಟು ಹಾಳು ಮಾಡ್ಕೋತಾದ್ರೆ ಇವತ್ತು ದುಡ್ಡ ತಮ್ಮ ಯೋವನ ಹಾಳು ಮಾಡ್ಕೋತಾದ್ರೆ ರೈತಿಗೆ ಹೆಣ್ಣು ಕೊಡುವಂಥ ಪರಿಸ್ಥಿತಿ ಇಲ್ಲೇ ಇದೆ ಇವತ್ತು ಏನೋ ಎಣ್ಣೆ ಕೊಡೋದಲ್ಲ ಅವಳಿಗೆ ಹೇಳೋದಿಷ್ಟೇ ಸರ್ ದಯವಿಟ್ಟು ಹಳ್ಳಿಲೇ ನೀವು ಒಂದು ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋಂಥ ಮೂಲತಃ ಏನು ಜಾಗಗಳಿದೆ ಅದನ್ನು ನೀವೇ ಒಂದು ಪ್ಲ್ಯಾನ್ ಮಾಡಿ ಏನು ರೀತಿ ನಿಮ್ಮ ತೋಟ ಇರಬೇಕು ನಿಮ್ಮ ಆಲೋಚನೆಗಳೇನಿದೆ ಮತ್ತು ತಂದೆ ತಾಯಿಗಳು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವರ ಆಲೋಚನೆಗಳಿಗೆ ಸಪೋರ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಹಳ್ಳಿಕಾರಸುನ ನನ್ನ ಮಗುಗೆ ಬುದ್ಧಿ ಬರುವಂಥ ಮುಂಚೆನೇ ಕಂಡುಬಿಡೋಕ್ಕಿಂತ ಪ್ರಪಂಚ ಜನ ತಿಳ್ಕೊಳ್ಳೋಕ್ಕಿಂತ ಮುಂಚೆನೇ ನಮ್ಮ ಮನೇಲಿ ಹಸು ರಡಿ ಇದೆ ಓರಿ ಮಾರಾಕಿದ್ದೀನಿ ಅವೆಲ್ಲ ಅವ್ನು ನೋಡ್ತಾ ಇದ್ದಾನೆ ಹಳ್ಳಿಕಾರ ಹಸು ಅಂತಾನೆ ಹಾಲು ಕುಡಿತಾನೆ ಅಮ್ಮ ಹಸು ಬೊತ್ತು ಅಂತಾನೆ ಅಪ್ಪ ಬತ್ತು ಅಂತಾನೆ ಸೊ ಇವೆಲ್ಲ ಮಕ್ಳುಗಳಿಗೆ ತಿಳಿಸ್ತಾ ಹೋಗ್ಬೇಕು ಆಗ ಅವ್ರಿಗೂ ಛಲ ಬರ್ತದೆ ಸಾಕಬೇಕು ಮಾಡಬೇಕು ನಮ್ಮ ಅಪ್ಪ ಮಾಡ್ತಿದ್ರು ಅನ್ನೋದು ನಾವೇ ಮಾಡ್ತಲ್ಲ ಅಂದರೆ ಮಕ್ಳು ಎಲ್ಲಿ ಮಾಡ್ತವೆ ಸರ್ ಇವತ್ತು ನೋಡಿ ನಮ್ಮ ತಂದೆ ಮಾಡಲಿಲ್ಲ ಹಳ್ಳಿ ಕರಸು ಇಟ್ಕೊಳ್ಳಿಲ್ಲ ಸಾಕಲಿಲ್ಲ ಇವತ್ತು ಯಾರೋ ನಮ್ಮ ಅನಂತರಾವ್ ಅಂತವರು ದಯಾನಂದ್ ಅಂತವರು ಮಂಜುನಾಥನವರು ಸೊ ರವಿ ಪಾಟೀಲ್ ಅಂತವರು ಇವೆಲ್ಲ ಮಾರ್ಗದರ್ಶನದಲ್ಲಿ ಸಿಕ್ತಾಗ ನಮಗೆ ಯಾಕಂದ್ರೆ ಅಂಥವ್ರು ಮಾರ್ಗದರ್ಶನದಲ್ಲಿ ನಾವು ಯುವಕರುಗಳು ನಮ್ಮ ಹಸು ಸಾಕಬೇಕು ನಾಟಿ ಹಸು ಸಾಕ್ಬೇಕು ಸರ್ ಅದರಲ್ಲೇ ನಿಮ್ಗೆ ಒಂದು ಲಕ್ಷ ರೂಪಾಯಿ ಆದಾಯ ಇದೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ನನ್ನ ನಂಬರ್ ಹೇಳ್ತೀನಿ ನಮ್ಮ ಸಾರ್ ಹಾಕ್ತಾರೆ ನೀವು ಬಂದು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆ ಆಗಲ್ಲ ಅಂತ ನಾನು ನಮಗೆ ನೀವು ಕೇಳಬೇಕು ಯಾಕೆ ನೀವು ಅಸುಗಲ್ಲಿ ಒಂದು ಲಕ್ಷ ಹೆಂಗೆ ಹೇಳ್ಬಿಡ್ರಿ ಅಂತ ನೀವು ಕೇಳಿದಾಗ ನಾನು ಹೇಳ್ತೀನಿ ನಿಮಗೆ ಬಂದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು